मंजुनाथ हाय। हलो रविनायक वेंकट रविनायक हाय वीरेश अंतु थैंक यू चेतन गौड़ हाय पृथ्वी आल द बेस्ट फॉर द मूवी सर अंतु थैंक यू हाय रवि इवत नम जो मोट मोदल बारे बहुश जीवन प्रथम लाइव फेसबुक लाइव अंदी नो व्यक्ति गे शरत लोहिताश्वा ಶರತ್ ಲೋಹಿತಾಶ್ವನ್ ಬಗ್ಗೆ ನಾನೇನು ಇಂಟ್ರೊಡಕ್ಷನ್ ಕೊಡೋದು ಬೇಕಾಗಿಲ್ಲ ಅನ್ಕೊಂಡಿದ್ದೀನಿ. ಕಾರಣ ಏನು ಅಂತಂದರೆ ಆತ ಅವರ ತಂದೆ ಲೋಹಿತಾಶ್ವ ಕನ್ನಡದ ಜನಪ್ರಿಯ ನಟರಲ್ಲೊಬ್ಬರು, ಅವರ ಮಗ ಶರತ್ ಲೋಹಿತಾಶ್ವ ಬಹುಶಃ 1995-96 ಅವರ ಮೊದಲ ಸಿನಿಮಾ ಹುಲಿಯ, ಅಲ್ಲಿಂದ ಕನ್ನಡ ಚಿತ್ರರಂಗಕ್ಕೆ ಬಂದರು. ಇವತ್ತಿನವರೆಗೂ ಸುಮಾರು 150 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ, ಮನೆ ಮಾತಾಗಿದ್ದಾರೆ. ಅವ್ರದ್ದು ತುಂಬ ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ನಾನು ನೋಡ್ದಂಗೆ ರಿಯಾಲಿಟಿ ಸಬ್ಜೆಕ್ಟ್ ಸಿನಿಮಾಗಳಿಗೆ ಅಂತ ಅಂದ್ಬಿಟ್ಟು ಏನನ್ನ ಸಿನಿಮಾ ತೆಗಿತಾರೆ ಅಂತ ಅಂದರೆ ಅದರಲ್ಲಿ ಪ್ರಮುಖವಾದ ಪಾತ್ರ ಶರತ್ ಅವ್ರಿಗೆ ಯಾವಾಗಲೂ ಇರುತ್ತೆ. ಈಗ ನಾವು ಕೂತ್ಕೊಂಡು ಮಾತಾಡ್ತಾ ಇರೋದು ನಾಳೆ ಬಿಡುಗಡೆ ಆಗ್ತಾ ಇರೋ ಸೈಕೋ ಶಂಕರ ಸಿನಿಮಾ, ಆ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿರುವಂಥ ವ್ಯಕ್ತಿ ಶರತ್ ಲೋಹಿತಾಶ್ವ ಅವರು. ಶರತ್ ಅವರೇ, ಮೊದಲೇ ಬಾರಿ ಫೇಸ್ಬುಕ್ ಲೈವ್ಗೆ ಬಂದಿದ್ದೀರಿ, ಏನು ಅನ್ನಿಸ್ತಾ ಇದೆ? ಭಾಳ ದಿವಸದಿಂದ ಅಂದ್ಕೋತಾ ಇದ್ದೆ, ಅವಕಾಶ ಆಗಿರಲಿಲ್ಲ, ನೀವು ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಫೇಸ್ಬುಕ್ ಲೈವ್ ನಾನು ಸ್ವತಃ ಸ್ವಂತವಾಗಿ ಬರೋದಕ್ಕೆ ಸಾಧ್ಯತೆ ಇದ್ರೂ ಕೂಡ ಯಾವೊಂದು ಕಾರಣ ಇರಲಿಲ್ಲ ನನಗೆ, ಸುಮ್ಮ ಸುಮ್ಮನೆ ಬರುವಂತಹ ವ್ಯಕ್ತಿನೂ ಅಲ್ಲ ನಾನು. ಸೊ ಇವತ್ತು ಒಂದು ಒಳ್ಳೆ ಅವಕಾಶ, ಸೈಕೋ ಶಂಕರ ನಾಳೆ ರಿಲೀಸ್ ಆಗ್ತಾ ಇದೆ, ಹಾಗಾಗಿ ವೀರೇಶ್ ಜಿ ಒಂದು ಅವಕಾಶ ಮಾಡಿಕೊಟ್ರು. ಸೊ ಈ ಥರ ಕೂತ್ಕೊಂಡು ಮಾತಾಡಿದಾಗ ನಮಗೂ ಒಂದು ಸಮಾಧಾನ ಆಗ್ತದೆ. ಸೊ ಐ ಆಮ್ ಎಂಜಾಯಿಂಗ್ ಇಟ್. ಮೊಟ್ಟ ಮೊದಲನೇ ಬಾರಿಗೆ ನನ್ನ ಎಷ್ಟೋ ಜನ ಮುಖಪುಟದ ಗೆಳೆಯರನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಸೊ ಈ ಮುಖೇನ ನಿಮ್ಮನ್ನೆಲ್ಲ ಸಂದಿಸ್ತಾ ಇದ್ದೀನಿ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನವರಸನ್ ಲೈವ್ ನೋಡ್ತಾ ಇದ್ದಾರೆ, ವೆಲ್ಕಮ್ ಟು ದ ಲೈವ್ ನವರಸನ್. ರವಿ ನಾಯಕ್ ಹೇಳ್ತಾ ಇದ್ದಾರೆ, ವೆರಿ ನೈಸ್ ಕಾಂಟ್ರಿಬ್ಯೂಷನ್ ಟು ಕನ್ನಡ ಸಿನಿಮಾ ಸರ್, ಯು ಆರ್ ಗಿವನ್ ನಿಮಗೆ. ಥ್ಯಾಂಕ್ ಯು. ಭಾಳ ಜನ ಸೂಪರ್ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟೆಲ್ಲ ಕಳಿಸ್ತಾ ಇದ್ದೀರಿ ಮೆಸೇಜ್ಗಳು. ಅವಿನಾಶ್ ಹೇಳ್ತಾ ಇದ್ದಾರೆ, ರೀಡ್ ಅವರ್ ಕಾಮೆಂಟ್ಸ್ ಅಂತ ಅಂದ್ಬಿಟ್ಟು. ಖಂಡಿತ, ಎಷ್ಟೆಷ್ಟು ಆಗುತ್ತೋ ಅಷ್ಟು ನಾವು ಕಾಮೆಂಟ್ಸ್ಗಳನ್ನ ರಿಪ್ಲೈ ಮಾಡ್ತಾ ಇದ್ದೀವಿ, ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅಕಸ್ಮಾತ್ ಏನಾನ ನಿಮ್ಮ ಕಾಮೆಂಟ್ಸ್ಗಳನ್ನ ಓದೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಬೈಕೋಬೇಡಿ, ಆಮೇಲೆ ಮತ್ತೆ ರಿಪ್ಲೈ ಮಾಡ್ತೀವಿ ಅದಕ್ಕೆ. ನಂದೀಶ್ ಕೆ ಸಿ ಎಂ ಗೌಡ ಕೇಳ್ತಾ ಇದ್ದಾರೆ, ಹೂ ಇಸ್ ದ ಡೈರೆಕ್ಟರ್ ಆಫ್ ದ ಮೂವಿ? ಓಕೆ, ಪುನೀತ್ ಆರ್ಯ ಅಂತ ಈ ಸಿನಿಮಾದ ನಿರ್ದೇಶಕ. ಭಾಳ ಕ್ರಿಯೇಟಿವ್ ಆದಂಥ ಯಂಗ್ಸ್ಟರು, ಭಾಳಷ್ಟು ಕನಸುಗಳನ್ನು ಹೊತ್ಕೊಂಡಿರುವಂಥ ಒಬ್ಬ ನಿರ್ದೇಶಕ. ನಾನಂತೂ ಖುಷಿ ಪಟ್ಟಿದ್ದೀನಿ, ಯಾಕಂತಂದರೆ ಎಷ್ಟೋ ವಿಭಿನ್ನವಾದ ಪಾತ್ರಗಳು ಇಲ್ಲಿವರೆಗೆ ನನಗೆ ಸಿಕ್ಕಿದೆ. ಅದರಲ್ಲಿ ಆ ಥರದ ಪಾತ್ರಗಳಲ್ಲಿ ಆ ಥರದ ಒಂದು ಕಥೆಯನ್ನು ಕ್ರಿಯೇಟ್ ಮಾಡಿ, ಆ ಥರದ ಕಥೆಯಲ್ಲಿ ಒಂದು ಅದ್ಭುತವಾದ ಒಂದು ಪಾತ್ರವನ್ನು ಕ್ರಿಯೇಟ್ ಮಾಡಿದಂಥ ಒಬ್ಬ ಯಂಗ್ಸ್ಟರು. ನಾನಂತೂ ಆಫ್ಟರ್ ಆ ದಿನಗಳು, ಭೀಮಾ ತೀರದಲ್ಲಿ ಸಾರಥಿ, ಈ ಥರದ ಎಷ್ಟೋ ಚಿತ್ರಗಳ ಪಾತ್ರಗಳ ನಡುವೆ ಇದನ್ನು ಸೇರಿಸುವಂಥ ಒಂದು ಪಾತ್ರ. ಭಾಳ ಒಳ್ಳೆ ನಿರ್ದೇಶಕ, ಯುವ ನಿರ್ದೇಶಕ, ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಈ ಚಿತ್ರನ ರೂಪಿಸಿದ್ದಾರೆ. ನಾನು ನಿಮಗೆ ಒಂದು ಮಾತು, ಈ ಸಿನಿಮಾಗಳ ಬಗ್ಗೆ ಮಾತಾಡೋಕ್ಕೆ ಮುಂಚೆ, ಬಹುಶಃ ನಿಮ್ಮ ಏಜು ತುಂಬ ಚಿಕ್ಕದಿನ್ನ, ನನ್ನ ಪ್ರಕಾರದಲ್ಲಿ 1983 ಇರಬೇಕು. ಬಟ್ ಆರಂಭದಲ್ಲೇ ನಿಮಗೆ ಒಂದು ಪ್ರಬುದ್ಧತೆಯ ಪಾತ್ರಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು, ಪ್ಯಾರಿಸ್ ಪ್ರಣಯ ಅನ್ನೋ ಒಂದು ಸಿನಿಮಾದಲ್ಲಿ. ಸಾಮಾನ್ಯವಾಗಿ ಒಂದು ಆ ಥರದ ಒಂದು ಪಾತ್ರಗಳು ಇನಿಷಿಯಲ್ ಸ್ಟೇಜಲ್ಲೇ ಸಿಗೋದು ತುಂಬ ಕಷ್ಟ, ಬಟ್ ಆ ಸಿನಿಮಾ ನಿಮಗೆ ಒಂದು ಬೇರೆ ಥರ ಬ್ರೇಕಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಆಯಿತು. ಹುಲಿ ಆಗಿರ್ಬೋದು, ಪ್ಯಾರಿಸ್ ಪ್ರಣಯ ಆಗಿರ್ಬೋದು. ಏನಂದರೆ ಈಗ ಹೇಳಬೇಕು ಅಂತಂದರೆ, ನಾನು ಥಿಯೇಟರ್ನಿಂದ ಬಂದವನು, ರಂಗಭೂಮಿ ಹಿನ್ನೆಲೆ, ಕಲಾವಿದನಾಗಬೇಕು ಅನ್ನೋ ಒಂದು ಆಸೆ. ಎಷ್ಟೋ ಜನ ದೊಡ್ಡ ದೊಡ್ಡ ಕಲಾವಿದರುಗಳನ್ನು ನಾನು ನೋಡಿದ್ದೀನಿ,
ಅಣ್ಣವರ ಆದಿಯಾಗಿ ಬಾಲಣ್ಣವರಾಗ್ಲಿ, ನಮ್ಮ ನರಸಿಂಹರಾಜ್ ಅವರಾಗ್ಲಿ, ವಜ್ರಮುನಿ ಅವರಾಗ್ಲಿ, ಎಂತೆಂಥ ಅದ್ಭುತವಾದ ನಟರುಗಳನ್ನ ಕೊಟ್ಟಂತ ಚಿತ್ರರಂಗ ನಮ್ದು, ಇವ್ರನ್ನೆಲ್ಲ ನೋಡ್ತಾ ಬೆಳೆದಿತ್ತು. ಜೊತೆಗೆ ರಂಗಭೂಮಿಯ ಎಷ್ಟೋ ದಿಗ್ಗಜರಿದ್ದಾರೆ, ಸೊ ಅವ್ರನ್ನೆಲ್ಲ ನೋಡ್ತಾ ಅವರ ಪ್ರಭಾವಕ್ಕೆ ಒಳಗಾದವನು, ನಮ್ಮ ತಂದೆಯವ್ರನ್ನ ನೋಡ್ತಿದ್ದೆ. ಜೊತೆಗೆ ಸಿನಿಮಾದಲ್ಲಿ ಈ ತರದ ಏನೋ ಒಂದು ಹೈರಾರ್ಕಿ ಇದೆ, ಹೀರೋನೇ ಆಗ್ಬೇಕು, ನಂತರ ಸಪೋರ್ಟಿಂಗ್ ಅಥವಾ ವಿಲನ್ ಕಾಮಿಡಿ, ಈ ತರದ್ದು ಯಾವುದು ನಮಗೆ ರಂಗಭೂಮಿನಲ್ಲಿ ಹೇಳ್ಕೊಡೋದಿಲ್ಲ ಅಥವಾ ನಮಗೆ ಗೊತ್ತಿಲ್ಲ. ನನಗೇನಂತಂದ್ರೆ, ಕಮಲ ಹಾಸನ್ ಅವರು ಚಿಕ್ಕ ವಯಸ್ಸಿಗೆ ನಾಯಕನ್ ಅಂತ ಒಂದು ಪಾತ್ರ ಮಾಡ್ತಾರೆ, ಅಥವಾ ಅಮಿತಾಬ್ ಬಚ್ಚನ್ ಅವರು ಆ ತರದೊಂದು ಇನ್ಯಾವುದೋ ಪಾತ್ರ ಮಾಡ್ತಾರೆ, ಈ ತರದ್ದು ನೋಡಿದಾಗ ನಮಗೆ ಚಾಲೆಂಜಿಂಗ್ ಅಂತ ಅನಿಸ್ತೇ ಹೊರತು, ನಾನು ಹೀರೋನೇ ಆಗ್ಬೇಕು ಅಥವಾ ಇದೇ ಆಗ್ಬೇಕು ಅಂತ ಬ್ರ್ಯಾಂಡ್ ಆಗಿ ಬಂದವನಲ್ಲ. ನಾನು ವಿಭಿನ್ನವಾದ ಬೇರೆ ಬೇರೆ ರೀತಿಯ ಒಳ್ಳೊಳ್ಳೆಯ ಪಾತ್ರಗಳನ್ನು ಮಾಡಬೇಕು ಅಂತ ಆಸೆ ಪಟ್ಟು ಚಿತ್ರರಂಗಕ್ಕೆ ಬಂದವನು. ಸೊ ಹಾಗಾಗಿ ಪ್ರಾಯಶಃ ನನ್ನ ಚಿಕ್ಕ ವಯಸ್ಸಿಗೆ ಪ್ಯಾರಿಸ್ ಪ್ರಣಯದ ಚಿಕ್ಕಪ್ಪನ ತರದ ಪಾತ್ರಗಳು, ಹುಲಿಯಾದಲ್ಲಿ ಒಬ್ಬ ಏನೋ ಹಿರಿಯ ಒಬ್ಬ ನಾಯಕ ನಟಿಯ ತಂದೆಯ ಪಾತ್ರ ಅಂತದ್ದು, ಈ ತರದ್ದು ನನಗೆ ಖುಷಿ ಏನಪ್ಪ ಅಂತಂದ್ರೆ, ಬಹಳ ಚಾಲೆಂಜಿಂಗ್ ಆದ ಪಾತ್ರಗಳನ್ನ ನನಗೆ ನನ್ನ ನಿರ್ದೇಶಕರು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಂಗೆ ಖುಷಿ ಇದೆ. ಅಜಿತ್ ಪ್ರಸಾದ್ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಕಳಿಸಿದ್ದಾರೆ. ಲೋಹಿತ ಅಶ್ವ ಅವರೇ, ನಿಮ್ಗೆ ನಿಜಕ್ಕೂ ಅಶ್ವತ್ ಅವರು ಖಾಲಿ ಮಾಡಿರುವ ಜಾಗವನ್ನು ಭರ್ತಿ ಮಾಡುವ ಎಲ್ಲಾ ಸಾಧ್ಯತೆ ಇದೆ, ನಿಮ್ಮನ್ನು ಹಾಗೆ ನೋಡಲು ಇಷ್ಟಪಡುವೆ. ನೋಡಿ, ಏನವರ ಹೆಸರು? ಅಜಿತ್ ಪ್ರಸಾದ್. ಅಜಿತ್, ತುಂಬಾ ಥ್ಯಾಂಕ್ ಯು. ಎಷ್ಟೆಷ್ಟೋ ಕಲಾವಿದರುಗಳನ್ನ ನಾವು ಇವತ್ತು ನೆನೆಸ್ಕೋಬೇಕಾಗತ್ತೆ. ಅಶ್ವತ್ ಅವರಾಗ್ಬೋದು, ಈಗಾಗಲೇ ನಾನು ಕೆಲವರು ಕಲಾವಿದರುಗಳ ದೊಡ್ಡ ಕಲಾವಿದರುಗಳ ಹೆಸರುಗಳನ್ನು ಹೇಳಿದೆ. ಇವರೆಲ್ಲರೂ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಪ್ರಭಾವ ಬೀರಿದವರೆ. ನಿನ್ನೆ ನಾನು ನನ್ನ ಮಗನ ಒಂದು ಕಡೆ ಪಿಕಪ್ ಮಾಡೋದಿತ್ತು, ಒಂದು ಕಡೆ ಹೋಗಿ ನಿಲ್ಲಿಸ್ಕೊಂಡಿದ್ದೆ, ಟ್ರಾಫಿಕ್ ಏರಿಯಾ ಅಲ್ಲಿ ನಿಲ್ಲಿಸ್ಕೋಬಾರ್ದು, ಆದರೂ ನಿಲ್ಲಿಸ್ಕೊಂಡೆ. ಪೊಲೀಸ್ನವ್ರು ಬಂದು ನನ್ನನ್ನು ಮಾತಾಡಿಸಿದ್ರು, ನನಗೆ ಎಲ್ಲೋ ಎತ್ತಂಗಡಿ ಮಾಡಿಸ್ತಾರೆ, ನಾನು ಕಲಾವಿದನಾಗಿ ತಪ್ಪು ಮಾಡಬಾರ್ದು ಅಂತಿದ್ದಾಗ ಅವರು ಬಂದು ನನ್ನ ನೋಡಿ ಬಹಳ ಉತ್ತಮವಾದಂಥ ಮೆಚ್ಚುಗೆ ಮಾತುಗಳನ್ನ ಆಡಿದ್ರು. ಏನಂತಂದ್ರೆ, ಇದನ್ನು ನಾನು ನನ್ನನ್ನು ನಾನು ಹೊಗಳ್ಕೊಳ್ಳೋ ವ್ಯಕ್ತಿ ಅಲ್ಲ, ಆದರೆ ಎಷ್ಟೋ ಜನ ನೋಡಿದ್ದೀನಿ, ವಜ್ರಮುನಿ ಸರ್ ಅವರು ಆದಮೇಲೆ ನಿಮ್ಮನ್ನು ನಾವು ಅಷ್ಟೇ ಖುಷಿ ಪಟ್ಟಿದ್ದೀವಿ ನಿಮ್ಮ ಅಭಿನಯ ನೋಡಿ. ಅವ್ರು ಆದಮೇಲೆ ಆ ಥರದ ಒಬ್ಬರು ಕಲಾವಿದರು ಬರ್ತಾರೋ ಇಲ್ಲವೋ ಅಂತ ಅನಿಸೋ ಕಡೆ ನೀವು ಅವ್ರ ಜಾಗನ ತುಂಬಿದ್ದೀರಿ ಅಂತ ಬಹಳ ದೊಡ್ಡ ಮಾತುಗಳನ್ನು ಆಡಿದ್ದಾರೆ. ನಾನು ಯಾರನ್ನೂ ಕೂಡ ಇಂಥವ್ರು ಇಂಥದ್ದೇ ಕಲಾವಿದರನ್ನ ನಾನು ಫಾಲೋ ಮಾಡ್ಕೊಂಡು ಬಂದಿಲ್ಲ, ಎಲ್ಲ ಕಲಾವಿದರುಗಳು ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ. ಹಾಗಾಗಿ ಅಶ್ವತ್ ಅವರು ನಮ್ಮ ಬಹಳ ದೊಡ್ಡ ಕಲಾವಿದರು, ಅವ್ರಿಗೆ ನಾವೆಲ್ಲ ಹೋಲಿಕೆ ಮಾಡ್ಕೋಬಾರ್ದು, ಆದರೂ ಕೂಡ ಅವರ ಪರ್ಫೆಕ್ಷನ್ ಕಡೆಗೆ ನಾವು ಕೂಡ ಪ್ರಯತ್ನ ಪಟ್ಟು ಅವರು ಏನು ಸಾಧನೆ ಮಾಡಿದ್ರು ಅವರ ಹತ್ತಿರಕ್ಕಾದ್ರೂ ನಾವು ಹೋದರೆ ಅದು ನಮ್ಮ ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಶ್ವತ್ ಅವರು ಅಂತ ನೀವು ಹೇಳ್ತೀರಿ, ವಜ್ರಮುನಿಯವರು ಅಂತ ಪೊಲೀಸ್ನವರು ನನಗೆ ಸಿಕ್ಕಂಥ ವ್ಯಕ್ತಿ, ಅವರು ಸಾಕಷ್ಟು ಜನ ವಜ್ರಮುನಿ ಸರ್ ಅವರ ಹೆಸರನ್ನ ಹೇಳ್ತಾ ಇರ್ತಾರೆ. ಸೊ ಗೊತ್ತಿಲ್ಲ ನನಗೆ, ನಾನು ಪುಣ್ಯವಂತ ಆ ದೃಷ್ಟಿನಲ್ಲಿ ನಿಮಗೆ ನಾನು ಇರುವಷ್ಟುವರೆಗೆ ಮನೋರಂಜಿಸ್ತೀನಿ ಅಂತಂದರೆ ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ. ಇಲ್ಲ, ನಿಮಗೆ ಒಂದು ಅಡ್ವಾಂಟೇಜ್ ನಿನ್ನೆ ಸಹ ನಾನು ಲೈವಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಹೇಳಿದೆ, ಭಾಳ ಜನ ಆರ್ಟಿಸ್ಟ್ಗಳಿಗೆ ಸಿಗದೇ ಇರುವಂಥ ಪಾತ್ರಗಳೆಲ್ಲ ನಿಮ್ಗೆ ಸಿಗುತ್ತೆ. ಮತ್ತು ಎರಡನೇದು ಅಂದರೆ ನಿಮ್ಮ ಪ್ರಭುತ್ವತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಇರೋ ಒಂದು ಗಾಡ್ ಗಿಫ್ಟ್ ಅಂತ ಏನು ಹೇಳ್ತಾರೆ, ನಿಮ್ಮ ಕಂಠ. ಕೆಲವೇ ಕೆಲವರಿಗೆ ಸಿಗುವಂಥ ಒಂದು ವಾಯ್ಸ್ ಮಾಡ್ಯುಲೇಷನ್ ಅನ್ನೋದು ನೀವು ತುಂಬ ಚೆನ್ನಾಗಿ ಮಾಡ್ತೀರಿ. ಓಕೆ, ಈಗ ವರ್ತೂರು ಸತೀಶ್ ಹೇಳ್ತಾರೆ, ಜಯರಾಜ್ ಪಾತ್ರ ಮರೆಯಲಾಗದ ಪಾತ್ರ, ಪಾತ್ರ ಜೀವ ತುಂಬಿ ನಟಿಸಿರುವಿರಿ ಅಂದ್ರೆ, ಇಲ್ಲಿ ಬಹಳಷ್ಟು ಮೆಸೇಜ್ಗಳು ಬರ್ತಾ ಇರೋದು ಆ ಒಂದು ಪಾತ್ರ, ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರುವಂತ ಒಂದು ಪಾತ್ರ. ನಾನು ಬಹಳಷ್ಟು ವರ್ಷಗಳು ಅಂದ್ರೆ, ಈಗ ವೀರೇಶ್ ಅವರು ಹೇಳೋದು 95ರಲ್ಲಿ ನನ್ನ ಮೊಟ್ಟ ಮೊದಲನೇ ಸಿನಿಮಾ ಆಗುತ್ತೆ ಹುಲಿಯ. 95ರಲ್ಲಿ ನಾನು ಎಂಟ್ರಿ ಆದರೆ 2007ರಲ್ಲಿ ಆ ದಿನಗಳು ಆಗುತ್ತೆ, ಅದು ಜನಗಳನ್ನು ತಲುಪುತ್ತೆ. ಎಷ್ಟೋ ಅದ್ಭುತವಾದ ಸಿನಿಮಾಗಳು ಮತ್ತು ಅದ್ಭುತವಾದ ಪಾತ್ರಗಳು ಅದಕ್ಕಿಂತ ಮುಂಚೆ ನಾನು ಮಾಡಿದ್ದೀನಿ, ಆದರೆ ನನ್ನ ದುರಾದೃಷ್ಟವೋ ಏನೋ ಗೊತ್ತಿಲ್ಲ, ಅಥವಾ ಇಷ್ಟು ವರ್ಷಗಳು ನೀನು ಪರಿಶ್ರಮ ಪಡಲೇಬೇಕು ಇಲ್ಲ ಒಂದು ಹೆಸರು ಸಿಗಬೇಕಾದ್ರೆ ಅಂತ ದೇವರ ಇದಿತ್ತೋ ಏನೋ ಗೊತ್ತಿಲ್ಲ ನನಗೆ. 2007ನೇ ಇಸ್ವಿನಲ್ಲಿ ನನಗೆ ಒಂದು ಅಗ್ನಿಶ್ರೀಧರ್ ಸರ್ ಅವರು ಬರೆದಂಥ ಆ ದಿನಗಳು ಚಿತ್ರ ನನಗೆ ಸಿಗುತ್ತೆ, ಮನೆ ಮಾತಾಗುತ್ತೆ. ಆ ಪಾತ್ರನ ಇವತ್ತಿಗೂ ನೆನೆಸ್ಕೋತಾರೆ, ಆ ಥರದ ಪಾತ್ರಗಳು ಮಾಡಿ ಸರ್ ಅಂತ ಹೇಳ್ತಾರೆ. ಆದರೆ ನಾನು ಇದನ್ನು ಪ್ರೊಫೆಷನ್ ಅಂತ ತೊಗೊಂಡಾದ್ಮೇಲೆ ಇಂಥದ್ದೇ ಪಾತ್ರಕ್ಕೆ ಅಂತ ನಾನು ಕಾಯ್ತಾ ಹೋದರೆ ನನ್ನ ಪ್ರೊಫೆಷನ್ ಆಗಿ ತೊಗೊಂಡಿರೋದ್ರಿಂದ ಹೊಟ್ಟೆಪಾಡು ನಡೆಯೋದಿಲ್ಲ. ಜೀವಮಾನದಲ್ಲಿ ಬಂದಂಥ ಒಂದು ಅದ್ಭುತವಾದ ಸಿನಿಮಾ, ಒಂದು ಪಾತ್ರ. ಸೊ ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ. ಅದೇ ಥರದ ಅಂದರೆ ಅದೇ ಥರದ ಅಂತಂದರೆ ರೆಪ್ಲಿಕಾ ಹಾಗೆ ಇರಬೇಕು ಅಂತಲ್ಲ,
ಬೇರೆ 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 ರೀತಿಯ ಪಾತ್ರಗಳನ್ನ ಕೊಡ್ತಾ ಬಂದಿದ್ದಾರೆ. ಸೊ ಅದೇ ರೀತಿ ನಾನು ಬೇರೆ ಬೇರೆ ರೀತಿಯ ವಿಭಿನ್ನವಾದಂತಹ ವಿಶಿಷ್ಟವಾದಂತಹ ಪಾತ್ರಗಳು ನಿರ್ದೇಶಕರು ನನ್ನ ಕೊಡ್ಲಿ, ನನ್ನಿಂದ ಕೆಲಸ ತಕ್ಕೊಳ್ಳಿ ಅಂತ ಆಸೆ. ಬಹುಶಃ 7 ಅನ್ನೋದು ನಿಮ್ಗೆ ಎಲ್ಲೋ ಒಂದ್ ಕಡೆ ಲಕ್ಕಿ ಅನ್ನಿಸ್ತಾ ಇದೆಯಾ? ನಾ ಬೇಸಿಕಲಿ ಇದರಲ್ಲೆಲ್ಲ ನಂಬಲ್ಲ. ಅಲ್ಲ, ನಂಬ ಪ್ರಶ್ನೆ ಅಂತಲ್ಲ, ನಿಮ್ಗೆ 1997 2007 ಈಗ 2017 2007 ನಿಮ್ಗೆ ಆ ದಿನಗಳು ಬಂತು, 2017 ಈಗ ಸೈಕೋ ಶಂಕರ ಬರ್ತಾ ಇದೆ. ಇರ್ಬೋದೇನೋ ಈ ಲೆಕ್ಕಾಚಾರ, ಈಗ ನೀವು ಮಾಡಿ ಹೇಳ್ತಾ ಇರೋದ್ರಿಂದ ಇನ್ನು ಮುಂದೆ ಅಂದ್ರೆ 10 ವರ್ಷಗಳಿಗೆ ಒಂದು ಅದ್ಭುತವಾದ ಸಿನಿಮಾ ನಿಮ್ ಕೈಗೆ ಸಿಗ್ತಾ ಇದೆ ಅನ್ನೋ ಒಂದು ಭಾವನೆಗಳು ಈಗ ಬರೋಕ್ ಸ್ಟಾರ್ಟ್ ಆಗುತ್ತೆ. ಬಹುಶಃ ನಿರ್ಮಾಪಕರು ಈಗ ಇಲ್ಲಿ ಬಂದಿದ್ದಾರೆ, ಬಟ್ ಅವ್ರು ನೋಡಿ ನಿಮ್ಗೆ ಕೇಳಿದ್ರೆ ಖುಷಿ ಆಗ್ತಾರೆ ಅನ್ಕೊಂಡಿದ್ದೀನಿ. ಬನ್ನಿ ಪ್ರಭಾಕರ್ ಅವರು. ಈಗ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಭಾಕರ್ ಅವರು. ಅವ್ರದ್ದು ದಯವಿಟ್ಟು ಬೈಕಬಡ್ಡಿ ನಿಂತ್ಕೊಂಡು ನೀವು ಮಾತಾಡ್ಬೇಕಾಗತ್ತೆ, ಯಾಕೆಂದ್ರೆ ಇಲ್ಲಿ ಸ್ಪೇಸ್ ತುಂಬಾ ಇದಾಗ ಬರುತ್ತದು. ಪ್ರಭಾಕರ್ ಅವರು ಈ ಸಿನಿಮಾ ಮೊದಲನೇ ಬಾರಿ ನಿರ್ದೇಶನ ಮಾಡಿ ನಿರ್ಮಾಪನ ನಿರ್ಮಾಣ ಮಾಡಿರೋದು. ಬೇಸಿಕಲಿ ಅವರು ಮೈಸೂರಿನವರು, ಒಂದು ಸಿನಿಮಾದ ಮೇಲಿನ ಆಸಕ್ತಿಗೋಸ್ಕರ ಈ ಒಂದು ಸಿನಿಮಾ ಮಾಡಿದ್ದಾರೆ. ಬಟ್ ನಿನ್ನೆ ದಿವಸ ನಾನು ಅವ್ರು ಕೇಳ್ತಾ ಇದ್ದೆ, ಈಗ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ಈ ತರದ ಒಂದು ಸಿನಿಮಾ ರಿಯಾಲಿಟಿ ಸಿನಿಮಾ ಯಾತಕ್ಕೆ ಮಾಡೋದಕ್ಕೆ ನೀವು ಇಷ್ಟಪಟ್ಟಿರಿ? ಜನಗಳಿಗೆ ಒಂದು ಮೆಸೇಜ್ ನೀಡಬೇಕು, ಜನಗಳಿಗೆ ಈ ತರ ನೆಗೆಟಿವ್ ಮೂವಿಂದ ಜನಗಳಿಗೆ ನಾವು ಪಾಸಿಟಿವ್ ಮೆಸೇಜ್ ಕೊಡೋದು ಯಾವ ರೀತಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ಆ ಚಿತ್ರ ಕರೆಕ್ಟ್ ಆಗಿರೋ ಒಂದು ನಮ್ಮ ಪಾಸಿಟಿವ್ ಮೆಸೇಜ್ ನೀಡಲಿಕ್ಕೋಸ್ಕರನೇ ಈ ಮೂವಿನ ಓಪನ್ ಮಾಡಿದ್ದೆ ಸರ್. ನೀವು ಒಂದು ಮೆಸೇಜ್ ಕಳಿಸಿದ್ದಾರೆ ನಿಮಗೆ ನರಸಿಂಹ ಆಚಾರ್ಯ, ವಯಸ್ಸಿಗೆ ಮೀರಿದ ಪಾತ್ರ ತುಂಬಾ ಸಲ ಮಾಡಿದ್ದೀರಿ, ಒಳ್ಳೆ ಕಾಮಿಡಿ ಪಾತ್ರ ನೋಡಬೇಕು ಅನ್ನೋ ಆಸೆ, ನಿಮ್ಮ ಫೇವರೇಟ್ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಅಂದ್ರೆ ಮುಕ್ತ ಧಾರಾವಾಹಿಯಲ್ಲಿ ಶರತ್ ಸೂರ್ಯವಂಶಿ. ನರಸಿಂಹ ಆಚಾರ್ಯ ಅವರೇ, ತುಂಬಾ ಧನ್ಯವಾದಗಳು. ಏನ್ ಮಾಡೋದು, ನನ್ನ ನೋಡಿದ್ರೆ ಪ್ರಾಯಶಃ ಕಾಮಿಕಲ್ ಆಗಿ ಕಾಣಲ್ವೇನೋ ನಿರ್ದೇಶಕರಿಗೆ, ಅಥವಾ ನನ್ನ ಪರ್ಸನಾಲಿಟಿ ಅಥವಾ ನನ್ನ ವಾಯ್ಸ್ ಅಥವಾ ನನ್ನ ಮುಖಚರ್ಯೆ ನನ್ನ ಕಣ್ಣುಗಳು ಸೀರಿಯಸ್ ಆದ ಪಾತ್ರಗಳನ್ನ ಮಾಡಿರೋದ್ರಿಂದ ಅದೇ ಇವರಿಗೆ ಹೋಲುತ್ತೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದು ಅದೇ ಥರದ ಪಾತ್ರಗಳು ಕೊಡ್ತಾರೋ ಏನೋ ಗೊತ್ತಿಲ್ಲ. ಆದರೆ ನಾನು ಕಲಾವಿದನಾಗಿ ಎಲ್ಲ ರೀತಿಯ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇಟ್ಕೊಂಡ್ರು. ಆ ರೀತಿನಲ್ಲಿ ರಾಮ್ ಅಂತ ನಮ್ಮ ಕೆ ಮಾದೇಶ್ ಅವರು ನಿರ್ದೇಶನ ಮಾಡಿದಂಥ ರಾಮ್ ಚಿತ್ರ ಆಗ್ಬೋದು, ಅಥವಾ ನಮ್ಮ ಕೆ ಎಂ ಚೈತನ್ಯ ನಿರ್ದೇಶನ ಮಾಡಿದಂಥ ಪರಾರಿ ಆಗ್ಬೋದು, ಸಾಕಷ್ಟು ಚಿತ್ರಗಳಲ್ಲಿ ನನಗೆ ಒಂದು ಸಂಪೂರ್ಣವಾದ ಔಟ್ ಆ್ಯಂಡ್ ಔಟ್ ಕಾಮಿಡಿ ರೋಲ್ ಅಲ್ಲದೆ ಹೋದ್ರೆ ಸೀರಿಯಸ್ ಕಾಮಿಡಿ ರೋಲ್ಗಳು ನನಗೆ ಸಿಕ್ಕಿದ್ದಾವೆ. ಅದು ಸಾಕಷ್ಟು ಜನಕ್ಕೆ ಇಷ್ಟನೂ ಆಗಿದೆ. ಸೊ ನಾನು ನನಗೂ ವೈಯಕ್ತಿಕವಾಗಿ ಅನಿಸುತ್ತೆ ಭಾಳ ಸೀರಿಯಸ್ ಆದ ಪಾತ್ರಗಳನ್ನೇ ಮಾಡಿ ಮಾಡಿ ನಮಗೂ ಒಂಥರ ಒಂದು ರೀತಿಯ ಮೈಂಡ್ ಸೆಟ್ ಕ್ರಿಯೇಟ್ ಆಗಿಬಿಡುತ್ತೆ. ಆದರೆ ನಾನು ಎಷ್ಟೋ ಜನಕ್ಕೆ ಹೇಳ್ತಾ ಇರ್ತೀನಿ, ನಮ್ಮ ರಂಗಾಯಣ ರಘು ಅವರಾಗಲಿ, ಬುಲೆಟ್ ಅವರಾಗಲಿ, ಸಾಧು ಸರ್ ಆಗಲಿ, ಈ ಥರದ ಇವ್ರನ್ನೆಲ್ಲ ನೋಡಿದಾಗ ಅಸೂಯೆಯಿಂದ ಹೇಳಿದ್ದೀನಿ, ನೀವೆಲ್ಲ ಎಷ್ಟು ಲೈಟ್ ಹಾರ್ಟೆಡ್ ರೋಲ್ಸ್ಗಳನ್ನು ಮಾಡ್ತೀರಿ, ಏನು ಆನ್ ಸೆಟ್ಟು ಮಜಾ ಸಿಗ್ತಾ ಇರುತ್ತೆ, ನೋಡಿದವ್ರಿಗೂ ಮಜಾ ಕೊಡ್ತೀರಿ ಥಿಯೇಟ್ರ್ ಬಂದವ್ರಿಗೆ, ನಮಗೂ ಆ ಥರದ ಪಾತ್ರಗಳು ಮಾಡಬೇಕು ಅಂತ ಆಸೆ ಸರ್ ಅಂತ ಹೇಳ್ತಿರ್ತೀನಿ. ನೋಡೋಣ, ನಾನು ಆಸೆ ಅಂತೂ ಪಡ್ತಿದ್ದೀನಿ, ಪ್ರಾಯಶಃ ಆ ಥರದ ಪಾತ್ರಗಳು ನನಗೆ ಸಿಕ್ಕಿ ನಾನು ಅವರ ರೀತಿಯಲ್ಲೇ ನಿಮಗೆ ಮನೋರಂಜನೆ ಕೊಡೋಕ್ಕೆ ಸಾಧ್ಯ ಆಗುತ್ತೇನೋ ಅನ್ನೋ ಒಂದು ಪ್ರಯತ್ನದಲ್ಲಿ ಇದ್ದೀನಿ. ಐ ಆಮ್ ವೇಟಿಂಗ್ ಫಾರ್ ಸಚ್ ರೋಲ್ಸ್. ಸಿರಾ ಸಪ್ತಗಿರಿ ಟಾಕಿಸ್ತ ಮಂಜು ಹೇಳ್ತಾ ಇದ್ದಾರೆ, ನೀವು ನಮ್ಮ ಚಿತ್ರಲೋಕ ಪೇಜಲ್ಲಿ ಲೈವ್ ಬಂದಿದ್ದಕ್ಕೆ ನನಗೆ ತುಂಬ ಸಂತೋಷವಾಗುತ್ತಿದೆ ಸರ್ ಅಂತ ಅಂದ್ಬಿಟ್ಟು. ಬಹುಶಃ ಅವ್ರು ಯಾವುದೇ ಲೈವ್ ಬರಲಿ ಯಾವುದೇ ಇದಾಗಲಿ ಕನ್ನಡದ ಒಂದು ಎಲ್ಲ ಸಿನಿಮಾಗಳಿಗೂ ಪ್ರೋತ್ಸಾಹ ಮಾಡುವಂಥ ಒಬ್ಬ ವ್ಯಕ್ತಿ. ಥ್ಯಾಂಕ್ ಯು. ಅವರ ಹೆಸರು ಸಪ್ತಗಿರಿ ಮಂಜು ಅಂತ. ಸಪ್ತಗಿರಿ ಮಂಜು ಅವರೇ, ತುಂಬ ಥ್ಯಾಂಕ್ಸ್ ನಿಮ್ಮ ಮಾತುಗಳಿಗೆ. ಪ್ರಾಯಶಃ ಆ ಥರದ ಪಾತ್ರಗಳು ಆ ಥರದ ಸಿನಿಮಾಗಳನ್ನ ಕೊಡೋ ಪ್ರಯತ್ನ ಮಾಡ್ತೀವಿ. ವರ್ತೂರ್ ಸತೀಶ್ ಹೇಳ್ತಾ ಇದ್ದಾರೆ, ನಿರ್ಮಾಪಕರಿಗೆ ಆಯ್, ನಿಮ್ಮ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಅಂತ ಅಂದ್ಬಿಟ್ಟು. ಪ್ರಭಾಕರ್ ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಪ್ರಕಾಶ್. ಪ್ರಭು ಸರ್, ಸತೀಶ್ ಕುಮಾರ್, ಪ್ರಭು ಸರ್, ಇದೇ ತರ ನಿಮ್ಮ ಚಿತ್ರಗಳು ಬರಲಿ, ಕನ್ನಡ ಜನತೆಯನ್ನು ರಂಜಿಸಲಿ, ನಾಳೆ ಸೈಕೋ ಶಂಕರ ನೋಡಲು ಕಾಯುತ್ತಿದ್ದೇವೆ. ಥ್ಯಾಂಕ್ ಯು ಎಲ್ಲರಿಗೂ, ಧನ್ಯವಾದಗಳು. ದಯವಿಟ್ಟು ಚಿತ್ರ ನೋಡಿ, ತುಂಬಾ ಚೆನ್ನಾಗಿದೆ ಮೂವಿ, ನೀವು ನೋಡಿ ನಮಗೆ ಇನ್ನೂ ಸಪೋರ್ಟ್ ಮಾಡ್ಕೊಡ್ಬೇಕು ಅಂತ. ನಿರ್ಮಾಪಕ ಪ್ರಭಾಕರ್ ಅವರು ಯಾವಾಗಲೂ ಹಸನ್ಮುಖಿ, ಯಾವಾಗಲೂ ನಗ್ತಾನೇ ಇರ್ತಾರೆ. ಶೂಟಿಂಗ್ ಟೈಮಲ್ಲೂ ನಾನು ಕೆಲವೊಮ್ಮೆ ಭೇಟಿ ಮಾಡಿದ್ದೀನಿ ಅವ್ರನ್ನ, ಯಾವಾಗಲೂ ನಾನು ಅವರು ಸಪ್ಪೆ ಆಗಿರೋದು ನೋಡೇ ಇಲ್ಲ. ಎಷ್ಟು ನಗುಮುಖ ಅಂತಂದ್ರೆ, ಪ್ರಾಯಶಃ ನಾಳೆ ಸಿನಿಮಾ ರಿಲೀಸ್ ಆಗಿ ಅವರಿಗೆ ಆ ಒಂದು ನಗು ಏನಿದೆ ಅದು ಇನ್ನಷ್ಟು ಇಮ್ಮಡಿ ಆಗಲಿ, 100 ಪಟ್ಟು ಜಾಸ್ತಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ನಿನ್ನೆ ಮಾತಾಡಬೇಕಾದ್ರೆ
ನಾನು ಶೂಟಿಂಗ್ ಜಾಸ್ತಿನೇ ಹೋಗ್ತಾ ಇರಲಿಲ್ಲ ಸರ್, ಅದರಲ್ಲೂ ಹೀರೋಯಿನ್ ಅಂತೂ ಅವ್ರು ಮಾತಾಡ್ಸಿಲ್ಲ ಸರ್ ಅನ್ಬಿಡೋದ. ಓಕೆ, ನಗು ಹಸನ್ಮುಖಿ ಅಂತ ಹೇಳೋದ್ರ ಜೊತೆಗೆ ಸಂಕೋಚದ ಸ್ವಭಾವದ ವ್ಯಕ್ತಿ, ಸೊ ಎಲ್ಲವನ್ನೂ ಅವರ ನಗುಮುಖನೇ ಹೇಳ್ಬಿಡುತ್ತೆ ಮಾತಿನಲ್ಲಿ ಅಲ್ಲದೆ ಹೋದ್ರು. ನಮಗೆ ವಿಧಿಯಿಲ್ಲ ಕಲಾವಿದರುಗಳು, ನಾವು ಮಾತಾಡ್ತಾ ಹೋಗ್ಬೇಕಾಗತ್ತೆ, ನಿಮ್ಮನ್ನು ತಲುಪಬೇಕಾಗುತ್ತೆ. ಶರತ್ ಅವರೇ, ಈಗ ಒಂದು ನಿಮಗೆ ರಿಯಾಲಿಟಿಕ್ ಸ್ಟೋರಿಗಳಲ್ಲಿ ಹೆಚ್ಚು ಪಾತ್ರಗಳು ನಿಮ್ಗೆ ಸಿಗ್ತಾ ಇರುತ್ತೆ, ಆ ದಿನಗಳು ಆಗಿರ್ಬೋದು, ಬಹಳ ಸಿನಿಮಾಗಳು ಹೇಳ್ತಾ ಹೋಗ್ಬೋದು ಆ ಥರದಲ್ಲಿ. ನಿಮ್ಮ 150 ಸಿನಿಮಾಗಳಲ್ಲಿ ಪೊಲೀಸ್ ಸ್ಟೋರಿ ಆಗಿನ ಕಾಲದಲ್ಲಿ ಒಂದು 20 ವರ್ಷಗಳಿದ್ದೆ ಬ್ರೇಕ್ ಕೊಟ್ಟಂತ ಒಂದು ಸಿನಿಮಾ, ಹುಲಿ ಆದ್ಮೇಲೆ ನಿಮಗೆ ಇನ್ನೊಂದು ಪಾತ್ರ ಸಿಕ್ಕಿದ್ದು ಅಂದ್ರೆ ಬಹುಶಃ ಪೊಲೀಸ್ ಸ್ಟೋರಿನಲ್ಲಿ. ಆ ನಂತರ ನಿಮಗೆ ಆ ದಿನಗಳು ಆಯ್ತು, ಮೊಂಡ ಆಯ್ತು, ಪ್ರತಿಯೊಂದು ಪಾತ್ರಗಳು ಬಂದಿದೆ. ಈಗ ಬಂದು ಕೃಷ್ಣ ನೋಡ್ತಾ ಇದ್ದಾರೆ ನಮ್ಮ ಡೈರೆಕ್ಟರ್ ಮತ್ತು ಸಿನಿಮಾಟೋಗ್ರಾಫರ್ ಕೃಷ್ಣ ಅವರು. ವೆಲ್ಕಮ್ ಟು ದ ಲೈವ್ ಕೃಷ್ಣ. ಹೆಬ್ಬುರಿ ಚಿತ್ರದ ನಿರ್ದೇಶಕ, ಈಗ ಪೈಲ್ವಾನ್ ಸಿನಿಮಾದ ನಿರ್ದೇಶನ, ಸುದೀಪ್ ಅವರ ಸಿನಿಮಾ ಡೈರೆಕ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದ್ದಾರೆ. ಹಲೋ ಕೃಷ್ಣ ಸರ್, ನಮಸ್ತೆ. ಸೊ ರಿಯಾಲಿಟಿ ಸಿನಿಮಾಗಳು ಅಂದಾಗ ಅಲ್ಲಿ ಪ್ರಮುಖವಾಗಿ ಕಾಣೋದು ಶರತ್ ಲೋಹಿತಾ ಶೋ ಅವರ ಒಂದು ಎಂಟ್ರಿ. ಈ ಸೈಕೋ ಶಂಕರ ಒಂದು ರಿಯಾಲಿಟಿ ಸಬ್ಜೆಕ್ಟ್ ಮೇಲೆ ಹೋಗಿರುವಂತ ಒಂದು ಸಿನಿಮಾ. ಹೌದು, ಈ ರಿಯಾಲಿಟಿ ಸಿನಿಮಾಗಳಲ್ಲಿ ಅಭಿನಯಿಸಬೇಕಾದ್ರೆ ನಿಮ್ಗೆ ಯಾವ ರೀತಿ ಇರುತ್ತೆ? ನಾನು ಸಾಕಷ್ಟು ಒಳ್ಳೊಳ್ಳೆ ನಿರ್ದೇಶಕರ ಕೈಯಲ್ಲಿ ಕೆಲಸ ಮಾಡಿದ್ದೀನಿ. ಆದ್ರ ಒಂದು ಪಟ್ಟಿ ಹೇಳಬೇಕು ಅಂತಂದ್ರೆ, ಸ್ಟಾರ್ಟಿಂಗ್ ಫ್ರಮ್ ಹಾಯ್ ಅಂತ ಇದೆ ನಿಮಗೆ. ನಮಸ್ತೆ, ನಮಸ್ತೆ ಕೃಷ್ಣ ಸರ್. ನಾನು ಕೃಷ್ಣ ಸರ್ ಜೊತೆನಲ್ಲಿ ಕಡ್ಡಿಪುಡಿ ಚಿತ್ರ ಮಾಡಿದೆ, ಬಹಳ ಒಂದು ಅದ್ಭುತವಾದ ಅನುಭವ. ಕೃಷ್ಣ ಸರ್ ಮತ್ತೆ ಸೂರಿ, ನಿರ್ದೇಶಕ ಸೂರಿ ಅವರ ಒಂದು ಕಾಂಬಿನೇಷನ್ ಏನಿದೆ ಅದು ನಮ್ಮಿಂದ ಬೇರೆ ರೀತಿಯ ಕೆಲಸವನ್ನೇ ತಕ್ಕೊಳ್ಳುತ್ತೆ. ಅದನ್ನೇ ನಾನು ಹೇಳಕ್ ಹೊರಟೆ. ಈಗ ಕೆ ಎಂ ಚೈತನ್ಯ ಆಗ್ಬೋದು, ನಿರ್ದೇಶಕ ಸೂರಿ ಅವರಾಗ್ಬೋದು, ಕೃಷ್ಣ ಅವರಾಗ್ಬೋದು. ಯಾಕಂದ್ರೆ ಕೃಷ್ಣ ಅವರು ದೋ ಈಸ್ ಅ ಸಿನಿಮಾಟೋಗ್ರಾಫರ್, ಅವ್ರ ಟೇಸ್ಟ್ ನಾನು ಕಡ್ಡಿಪುಡಿಯಿಂದ ಬಲ್ಲೆ. ಸೊ ಹಾಗಾಗಿ ಅವರೀಗ ನಿರ್ದೇಶಕರಾಗಿ ಬಡ್ತಿ ತಗೊಂಡಿದ್ದಾರೆ, ಅವ್ರನ್ನೂ ಈ ಪಟ್ಟಿಲಿ ಸೇರಿಸ್ತೀನಿ. ನಮ್ಮ ದಿನಕರ್ ತೂಗುದೀಪ ಅವರು, ಹೀಗೆ ಸಾಕಷ್ಟು ಜನ ಯಂಗರ್ ಡಿರೆಕ್ಟರ್ಸ್ ನಮಗೆ ಒಂದು ಹೊಸ ಆಯಾಮವನ್ನು, ಎಲ್ಲೋ ಪಾತ್ರಗಳನ್ನು ಮಾಡ್ತಾ ಮಾಡ್ತಾ ಚಿತ್ರಗಳನ್ನು ಮಾಡ್ತಾ ಮಾಡ್ತಾ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ರೀತಿಯ ಅಭಿನಯಕ್ಕೆ ಒಗ್ಬಿಟ್ಟಿರ್ತೀವಿ, ನಮ್ಮದೇ ಆದಂಥ ಒಂದು ಶೈಲಿಗೆ. ಆದರೆ ನಾನು ಮೊದಲಿಂದನೂ ಪ್ರಯತ್ನ ಪಟ್ಟಿದ್ದೇನಂತಂದರೆ, ಒಂದು ಪಾತ್ರಕ್ಕೂ ಇನ್ನೊಂದು ಪಾತ್ರಕ್ಕೂ ಆಯಾ ಪಾತ್ರಕ್ಕೆ ಎಷ್ಟು ನ್ಯಾಯವನ್ನು ಸಲ್ಲಿಸಬೇಕೋ, ಆ ಪಾತ್ರ ಹೇಗೆ ಅದನ್ನು ನಿರೂಪಣೆ ಮಾಡಲ್ಪಟ್ಟಿದೆಯೋ ಅಥವಾ ಬರೆಯಲ್ಪಟ್ಟಿದೆಯೋ ಅದಕ್ಕೆ ನಾನು ಪ್ರಾಮಾಣಿಕವಾಗಿರಬೇಕು ಅನ್ನೋ ಪ್ರಯತ್ನ ಪ್ರತಿ ಪಾತ್ರಕ್ಕೂ ನಾನು ಪಡ್ತೀನಿ. ಸೊ ಹಾಗಾಗಿ ನನಗೆ ಸಿಕ್ಕಂಥ ನಿರ್ದೇಶಕರು ಈ ರೀತಿಯ ಯೋಚನೆ ಮಾಡುವಂಥ ನಿರ್ದೇಶಕರೇ. ಈ ಒಂದಷ್ಟು ಯುವ ನಿರ್ದೇಶಕರು, ಕೆಲವರು ನಾನು ಹೆಸರನ್ನು ಬಿಟ್ಟಿದ್ದೀನಿ, ಆ ಥರದಲ್ಲಿ ಪುನೀತ್ ಆರ್ಯ ಕೂಡ ಒಬ್ಬರು. ಸೊ ಅವರು ಶರತ್ ಲೋಹಿತಾ ಶೋನ್ ಕ್ಯಾಸ್ಟ್ ಮಾಡ್ತಾರೆ, ಅವರು ನಿಭಾಯಿಸಬಲ್ರು ಅಂತ ಕ್ಯಾಸ್ಟ್ ಮಾಡ್ತಾರೆ, ಬಟ್ ಅವರ ಶೈಲಿಗೆ ನಮ್ಮನ್ನು ತಕ್ಕೊಳ್ತಾರೆ. ಸರ್ ಹಿಂಗೆ ಬಂದರೆ ಚೆನ್ನಾಗಿರುತ್ತೆ, ನೀವು ಈ ಥರ ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನನ್ನ ಮತ್ತು ನಿರ್ದೇಶಕರ ನಡುವಿನ ಒಂದು ಒಡನಾಟ ಅಥವಾ ಆ ಪಾತ್ರಕ್ಕೆ ಏನು ಬೇಕು ಅಂತ ಒಂದು ಏನು ಡಿಸ್ಕಷನ್ ಮಾಡ್ತೀವಿ, ಅದರಲ್ಲಿ ಈ ರೀತಿಯ ಒಂದು ವಿಭಿನ್ನತೆ ಹೊರಹೊಮ್ಮುತ್ತೆ. ಸೊ ಹಾಗಾಗಿ ಅವರು ನನಗೆ ಇದೆಲ್ಲ ಮಾಡಿಸ್ತಾ ಇರೋರು, ಅವರು ಹೇಳ್ಕೊಟ್ಟ ಹಾಗೆ ಕೆಲವೊಮ್ಮೆ ಅವರನ್ನು ಅನುಸರಿಸ್ತೀನಿ, ಕೆಲವೊಮ್ಮೆ ಆ ಅನುಸರಿಸ್ತಾ ನಮ್ಮದೇ ನಮ್ಮ ಒಂದು ಇನ್ವಾಲ್ವ್ಮೆಂಟ್ ಏನಿರುತ್ತೆ ಆ ಪಾತ್ರಕ್ಕೆ ಅದು ಸೇರ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಅದು ಪ್ರತಿ ಪಾತ್ರನೂ ಬೇರೆಯಾಗಿ ಕಾಣ್ತದೆ. ಸೊ ಆ ರೀತಿಯ ಪಾತ್ರಗಳಲ್ಲಿ ಸೈಕೋ ಶಂಕರ ಏನು ನಾಳೆ ಬರ್ತಾ ಇದೆ, ನಾನಂತೂ ಈ ಥರದ ಒಂದು ಪಾತ್ರ ಇಲ್ಲಿವರೆಗೆ ಮಾಡಿಲ್ಲ. ಬಹಳ ಡಿಫ್ರೆಂಟ್ ಆಗಿದೆ, ಬಹಳ ಇಲ್ಲಿವರೆಗೂ ಪ್ರಾಯಶಃ ಪೋಸ್ಟರ್ ಡಿಸೈನ್ಸ್ ಅಲ್ಲಿ ನೋಡಿರ್ಬೋದು, ಒಂದು ಅಯ್ಯಪ್ಪ ಮಾಲೆ ಹಾಕೊಂಡಿರೋ ಒಬ್ಬ ಪೊಲೀಸ್ ಆಫೀಸರು, ಶಂಕರನ್ನ ಬೆನ್ನತ್ತು ಅಂತ ಒಂದು ಪಾತ್ರ. ಆದರೆ ಏನು ವಿಶಿಷ್ಟತೆ ಇದೆ ಅಂತಂದರೆ, ಆ ಪಾತ್ರ ಆಯಾ ಪ್ರಾಂತ್ಯಕ್ಕೆ ಹೋದಾಗ ಆಯಾ ಪ್ರಾಂತ್ಯದ ಭಾಷೆಯನ್ನು ಮಾತಾಡುತ್ತೆ. ಸೊ ಹಾಗಾಗಿ ನನಗೊಂದು ಚಾಲೆಂಜಿಂಗ್ ಇರೋದು, ಉತ್ತರ ಕರ್ನಾಟಕದ ಭಾಷೆ ಮಾತಾಡುತ್ತೆ, ಮಂಗಳೂರಿನ ಭಾಷೆ ಮಾತಾಡುತ್ತೆ, ಚಾಮರಾಜನಗರದ ಕನ್ನಡವನ್ನು ಮಾತಾಡುವಂಥ ಒಂದು ಅವಕಾಶ. ಸೊ ಇದು ನಿಜವಾದ ಚಾಲೆಂಜ್ ಒಬ್ಬ ಕಲಾವಿದನಿಗೆ. ಸೊ ಪುನೀತ್ ಆರ್ಯ ನಿರ್ದೇಶಕ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದು, ನಾನಂತೂ ಬಹಳ ಸುಖಿಸಿದ್ದೀನಿ ಈ ರೋಲ್ ಮಾಡೋದಕ್ಕೆ. ಪ್ರಾಯಶಃ ಆ ಪ್ರಯತ್ನ ನಿಮಗೂ ತಲುಪಿಸೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಅದನ್ನು ನೀವು ಯಾವಾಗ ಇಷ್ಟಪಡ್ಬೋದು ಅಂತಂದರೆ, ನೀವೆಲ್ಲ ಸೇರಿಕೊಂಡು ಸಂಸಾರ ಸಮೇತ ನೋಡುವಂಥ ಚಿತ್ರ. ಯಾಕೆಂದರೆ ಮೊದಲನೇದಾಗಿ ಒಂದು ಇದನ್ನ ನೀವು ಹೇಳೋದಕ್ಕೆ ಮುಂಚೆ ಒಂದು ಹೇಳ್ತೀನಿ, ಉಮೇಶ್ ನಾರಾಯಣ ಅವ್ರು ಹೇಳ್ತಾರೆ, ನಮಸ್ಕಾರ ಉಮೇಶ್ ದುಬೈಯಿಂದ ಅಂದ್ಬಿಟ್ಟು, ದುಬೈಯಿಂದ ಅವ್ರು ನೋಡ್ತಾ ಇದ್ದಾರೆ ಲೈವ್ನ. ನಮಸ್ತೆ ಉಮೇಶ್ ಅವರೇ.
ಈ ರಿಯಾಲಿಟಿ ಸಿನಿಮಾ ಅಂತ ಅಂದ್ಬಿಟ್ಟು ಬಂದಾಗ ಜನರಲ್ಲಿ ಒಂದು ಭಾವನೆ ಇರುತ್ತೆ, ಬಹಳ ಕ್ರೂರವಾಗಿರುತ್ತೆ, ಹೊಡೆದಾಟ ಇರುತ್ತೆ, ಫ್ಯಾಮಿಲಿ ಸಮೇತ ನೋಡಬಹುದಾ ಅನ್ನೋ ಒಂದು ಭಾವನೆ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಯಾವ ತರ ಇದೆ ಸರ್? ಅದೇ ನಾನು ಹೇಳಿದ ಹಾಗೆ ಬಹಳ ಜವಾಬ್ದಾರಿಯುತವಾಗಿ ನಿರ್ದೇಶಕ ಪುನೀತ್ ಆರ್ಯ ಈ ಸಬ್ಜೆಕ್ಟ್ ಅನ್ನ ಹ್ಯಾಂಡಲ್ ಮಾಡಿದ್ದಾರೆ. ಎಲ್ಲೂ ಗ್ಲೋರಿಫೈ ಮಾಡಿಲ್ಲ, ಬಹಳ ಒಂದು ಸಮಾಜ ಘಾತುಕ ಶಕ್ತಿಗಳನ್ನ ಧೋ ಈ ಚಿತ್ರದ ಒಂದು ಪ್ರಮುಖವಾದ ಪಾತ್ರ ನೆಗೆಟಿವ್ ಆದಂತ ಒಂದು ಪಾತ್ರವೇ. ನೆಗೆಟಿವ್ ಆದಂತ ಪಾತ್ರ ಆದರೂ ಕೂಡ ಸಂದೇಶ ನೆಗೆಟಿವ್ ಆಗಿಲ್ಲ. ಸಂದೇಶ ಅಂದ ತಕ್ಷಣ ಇಡೀ ಚಿತ್ರದ ತುಂಬಾ ಸಂದೇಶ ಇದೆ ಅಂತಲ್ಲ, ಅದಕ್ಕೆ ಏನೇನು ಬೇಕು ಒಂದು, ಯಾಕಂತಂದ್ರೆ ಬರೀ ಸಂದೇಶವನ್ನ ಇಟ್ಕೊಂಡು ನಾವು ಹೋಗ್ಬಿಟ್ರೆ ಸಿನಿಮಾ ಎಲ್ರಿಗೂ ತಲುಪೋದಿಲ್ಲ, ಅದು ಕಮರ್ಷಿಯಲ್ ಆಗಿ ವರ್ಕೌಟ್ ಆಗೋದಿಲ್ಲ. ಸೊ ಹಾಗಾಗಿ ಹೇಗೆ ಈ ಥರದ ಒಂದು ಒಂದು ಸಮಾಜದ ಒಂದು ಕನ್ನಡಿ ಸಮಾಜದ ಈ ಥರದ ಪಾತ್ರಗಳು, ಯಾಕಂದರೆ ಎಲ್ಲದರ ಬಗ್ಗೆ ತಿಳ್ಕೋಬೇಕಾಗ್ತದೆ, ಇಂಥವ್ರನ್ನ ಹೇಗೆ ಮಟ್ಟ ಹಾಕಬೇಕು ಅಥವಾ ಈ ಥರದವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಅದರಿಂದ ನಾವು ಎಷ್ಟು ಜವಾಬ್ದಾರಿಯುತವಾಗಿ ಇರಬೇಕು, ಹೆಣ್ಮಕ್ಳು ಹೇಗಿರಬೇಕು, ಯಾಕೆಂತಂದರೆ ಈ ಥರದ ಜನ ಈ ಥರದ ಘಾತಕರು ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ ದಿನೇ ದಿನೇ. ಆಮೇಲೆ ನಮ್ಮ ವ್ಯವಸ್ಥೆ ಯಾವ ರೀತಿಯಲ್ಲಿ ಎಲ್ಲರನ್ನು ಕಟ್ಟಾಕಿದೆ. ಸೊ ಏನು ಹೇಳಕೊರಟೆ ಅಂತಂದರೆ, ಯಾವುದೋ ಒಬ್ಬ ವ್ಯಕ್ತಿಯನ್ನು ಗ್ಲೋರಿಫೈ ಮಾಡೋಕೆ ಹೋಗಿಲ್ಲ, ಜವಾಬ್ದಾರಿಯುತವಾಗಿ ಈ ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡಿದರೆ ಪುನೀತ್ ಆರ್ಯ, ಅದು ನೀವು ನೋಡಿದಾಗ ಗೊತ್ತಾಗುತ್ತೆ. ಗ್ಲೋರಿಫಿಕೇಷನ್ ಇಲ್ಲ, ಸೆನ್ಸೇಷನಲೈಸ್ ಯಾವುದೇ ಒಂದು ಪಾತ್ರವನ್ನು ಮಾಡಿಲ್ಲ. ಒಂದು ಜವಾಬ್ದಾರಿ ಸಮಾಜಕ್ಕೆ ಒಳ್ಳೆಯದನ್ನು ಹೇಳೋದಕ್ಕೆ ಅಂತಲೇ ಹೊರಟಿರುವಂಥ ಒಂದು ಕಥಾಹಂದ್ರ, ಇದನ್ನು ಅಷ್ಟೇ ಸಮರ್ಥವಾಗಿ ನಿರ್ದೇಶಕ ಪುನೀತ್ ಆರ್ಯ ಮಾಡಿದ್ದಾರೆ. ಅಲ್ಲ, ಇದನ್ನು ಯಾತಕ್ಕೆ ನಾನು ಈ ಪ್ರಶ್ನೆ ಕೇಳಬೇಕಾಯಿತು ಅಂತ ಅಂದರೆ, ಬಹಳಷ್ಟು ಸತಿ ಕ್ರೂರವಾಗಿ ಬಂದಿರುತ್ತೆ. ಆಮೇಲೆ ಉಮೇಶ್ ರೆಡ್ಡಿ ಬಗ್ಗೆ ಸಿನಿಮಾ ಬಂತು, ಈಗ ಸೈಕೋ ಶಂಕರ, ಸೈಕೋ ಶಂಕರ ಬಂದು ಶಂಕರ ಅವನ ಹೆಸರು ಸೈಕೋ ಅಂತ ಅಂದ್ಬಿಟ್ಟು ಆಮೇಲೆ ಅದಕ್ಕೆ ಆ್ಯಡಪ್ ಆಗಿರೋದು. ಸೊ ಅಲ್ಲಾದಾಗ ಆ ಥರ ಒಂದು ಇದು ಬರೋವಂಥದ್ದೇನು, ಒಂದು ಸೆಕೆಂಡ್ ನಿಮಗೆ ಸಾರಿ, ನಮ್ಮ ಕೃಷ್ಣ ಅವರು ಹೆಬ್ಬುಲಿ ಫೇಮ್ನ ಕೃಷ್ಣ, ಯು ಆರ್ ಎನ್ ಅಮೇಝಿಂಗ್ ವರ್ಸೆಟೈಲ್ ಆ್ಯಕ್ಟರ್, ಲವ್ ದ ವೇ ಯು ಪರ್ಫಾರ್ಮ್, ಆಲ್ ದ ಬೆಸ್ಟ್ ಫಾರ್ ದ ಫಿಲಿಮ್ ಅಂತ ಮೆಸೇಜ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಕೃಷ್ಣ ಸರ್, ಭಾಳ ಒಳ್ಳೆ ಮಾತುಗಳು. ನಿಮ್ಮ ಜೊತೇಲಿ ಕೆಲಸ ಮಾಡಿ ಭಾಳ ದಿವಸ ಆಗಿದೆ, ನಿಮ್ಮ ಚಿತ್ರಗಳಲ್ಲಿ ನನ್ನನ್ನು ನೆನೆಸ್ಕೊಳ್ತೀರಿ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಎಲ್ಲ ಸಮಯವೂ ನಮಗೆ ಬೇಕಾದಂಥ ಕ್ರಿಯೇಟಿವ್ ಆದಂಥ ನಿರ್ದೇಶಕರು ಸಿಗೋದಿಲ್ಲ. ಎಷ್ಟೋ ಸಮಯ ನಾವು ಮೆಕ್ಯಾನಿಕಲ್ ಆಗಿ ಪ್ರೊಫೆಷನ್ಗೋಸ್ಕರ ಮಾಡ್ತೀವಿ. ನಾನು ಇಷ್ಟಪಡುವಂಥ ನಿರ್ದೇಶಕರು, ಕ್ಯಾಮ್ರಾಮನ್ ನೀವು, ನಿಮ್ಮ ಒಳ್ಳೆ ಮಾತುಗಳಿಗೆ ನನಗೆ ಖುಷಿಯಾಗಿದೆ. ಸೊ ನಿಮ್ಮ ಜೊತೇಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ, ದಯಮಾಡಿ. ನೆಕ್ಸ್ಟ್ ಅವರು ಸುದೀಪ್ ಅವರ ಸಿನಿಮಾದಲ್ಲಿ ನಿಮ್ಗೊಂದು ಪಾತ್ರ ರೆಡಿ ಮಾಡ್ತಾರೆ, ಯಾವುದೇ ಚಿತ್ರ ನಮ್ಮನ್ನು ನೆನೆಸ್ಕೊಳ್ಳಿ ಕಲಾವಿದರನ್ನ ಪಾತ್ರ ಕೊಡಿ. ಓಕೆ, ಈಗ ಬರ್ತಾ ನಾನು ಸೈಕೋ ಶಂಕರ ಸಿನಿಮಾ ಏನು ನಾಳೆ ಬಿಡುಗಡೆ ಆಗ್ತಾ ಇದೆ, ಆತನ ವಯಸ್ಸು 36, ಸೇಲಂನವನು, 19 ಹೆಚ್ಚು ಅತ್ಯಾಚಾರ ಮಾಡಿದವನು, ಕೊಲೆ ಮಾಡಿದವನು, 4 ಸತಿ ಜೈಲ್ಗೆ ಹೋಗಿ ಬಂದವನು, ಈಗ ಅವನು ಜೈಲಲ್ಲಿದ್ದಾನೆ. ಈ ಸಿನಿಮಾ ಮಾಡಬೇಕಾದ್ರೆ ಆತನ ಚಹರೆಗಳಾಗಲಿ ಮಿಕ್ಕಿದ್ದಾಗಲಿ ಅದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ, ಇಲ್ಲ ಪೊಲೀಸ್ನವ್ರನ್ನ ಮೀಟ್ ಮಾಡಿ ಈ ಥರ ಆಗಿತ್ತು ಅಂತ ಏನಾರ ಇತ್ತ, ಇಲ್ಲ ಕತೆ ಬರೆದ್ಬಿಟ್ಟು ಆ ಕತೆ ಮೇಲೆ ಮಾತ್ರ ನೀವು ಹೋದ್ರ? ಇಲ್ಲ, ಇಲ್ಲಿ ನವರಸನ್ ಏನು ಮಾಡಿದ್ದಾರೆ ಸೈಕೋ ಶಂಕರನ ಪಾತ್ರ, ಅದು ಅವರು ಎಷ್ಟು ಈ ಥರದ ಮಾಹಿತಿಯನ್ನು ತಗೊಂಡಿದ್ದಾರೆ ಅಂತ ಒಂದು ಅವರನ್ನೇ ಕೇಳಬೇಕು. ಯಾಕಂತಂದರೆ ನನಗೆಲ್ಲೋ ಕೆಲವು ದೃಶ್ಯಗಳು ಅವರ ಕಾಂಬಿನೇಷನಲ್ಲಿ ಬಂದಿದೆ. ನನ್ನ ಪಾತ್ರ ರಿಯಾಲಿಟಿಗೆ ಎಷ್ಟು ಹತ್ರವೋ ಅಷ್ಟೇ ಫಿಕ್ಷನಲೈಸ್ಡ್ ಪಾತ್ರ. ಅದು ಅದಕ್ಕೆಲ್ಲ ಥಿಯೇಟ್ರಿಕ್ಸೂ ಇದೆ, ಅದಕ್ಕೆ ರಿಯಾಲಿಟಿನೂ ಇದೆ, ಅದಕ್ಕೆ ಬೇರೆ ಬೇರೆ ಆಯಾಮ ಇದೆ. ಸೊ ಹಾಗಾಗಿ ಸ್ವಲ್ಪ ಅದನ್ನು ಸ್ಟೈಲೈಸ್ಡ್ ಮಾಡಿರುವಂಥ ಒಂದು ರಿಯಲಿಸ್ಟಿಕ್ ಪಾತ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಆ ರೀತಿಯಲ್ಲಿ ಸಾಕಷ್ಟು ಚಿತ್ರಗಳು ನಾನು ಪೊಲೀಸ್ ಆಫೀಸರ್ ಆಗಿ ಮಾಡೋದ್ರಿಂದ ಒಂದಷ್ಟು ಗಮನ ಹರಿಸಿದ್ದೇನೆ. ಬಟ್ ಈ ಚಿತ್ರಕ್ಕೆ ಅಂತ ಸ್ಪೆಷಲ್ ಆಗಿ ನಾನೇನು ಯಾರನ್ನೇ ಆಗಲಿ ಅಭ್ಯಾಸ ಮಾಡಿಲ್ಲ. ಸೊ ಒಂದು ಸಿನಿಮೀವಾಗಿ ಇರೋದ್ರಿಂದ ಈ ಪಾತ್ರ ಕಥೆಯ ಜೊತೆಯಲ್ಲಿ ಹೋಗ್ಬಿಡುತ್ತೆ. ಅದು ಕಥೆ ಎಷ್ಟು ರಿಯಲಿಸ್ಟಿಕ್ ಆಗಿದೆಯೋ, ಈ ಪಾತ್ರ ಬಂದಾಗ ಆನ್ ಸ್ಕ್ರೀನ್ ಬಂದಾಗ ದೋ ನನಗೆ ಸ್ಟೈಲೈಸ್ಡ್ ಅನ್ಸಿದ್ರು ಅದು ರಿಯಾಲಿಟಿಗೆ ರಿಯಾಲಿಟಿಯ ಜೊತೆಯಲ್ಲಿ ಸೇರಿಕೊಂಡು ಹೋಗುತ್ತೆ. ಸೊ ಎಕ್ಸ್ಟ್ರಾ ಅಭ್ಯಾಸಗಳು ಏನಿಲ್ಲ. ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ ಸಾಕಷ್ಟು ಒಳ್ಳೊಳ್ಳೆ ಆಫೀಸರ್ಸ್ನ ನಾವು ನೋಡಿದ್ದೀವಿ ನಮ್ಮ ಸಮಾಜದ ಒಳಗಡೆನೆ. ಸೂಪರ್ ಕಾಪ್ಗಳನ್ನು ನೋಡಿದ್ದೀವಿ, ಅವರು ಹೇಗೆ ಬಿಹೇವ್ ಮಾಡ್ತಾರೆ ಅಂತ ನೋಡಿದ್ದೀವಿ, ಕೇಳಿದ್ದೀವಿ ಸಾಕಷ್ಟು ಚಿತ್ರಗಳಲ್ಲಿ, ಸಾಕಷ್ಟು ದೈನಂದಿನ ನಮ್ಮ ಬದುಕಿನಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಅಥವಾ ಕೆಲವು ಕ್ರೈಮ್ ಬಗ್ಗೆ ಬರುವಂಥ ಕೆಲವು ಇದರಲ್ಲಿ ಅವರ ಇಂಟರ್ವ್ಯೂಗಳಾಗ್ಬೋದು.
ಸೊ ಹೀಗಾಗಿ, ಬಟ್ ಪರ್ಸ್ನಲ್ ಆಗಿ ನಾನೇನು ಹೋಗಿ ಭೇಟಿ ಮಾಡಿ ಮಾಡಿದಂಥದ್ದು ಏನಿಲ್ಲ. ನಿಮ್ಮೊಂದು ಖುಷಿ ವಿಚಾರ, ನಮ್ಮ ಕೃಷ್ಣ ಅವರು ಮೆಸೇಜ್ ಕಳಿಸಿದೆ, ಇಟ್ಸ್ ಫಾರ್ ದ ಡೈರೆಕ್ಟರ್ಸ್ ಟು ಯೂಸ್ ಯುವರ್ ಟ್ಯಾಲೆಂಟ್, ಕ್ರಿಯೇಟ್ ಎ ಕ್ಯಾರೆಕ್ಟರ್ ವಿಚ್ ಸ್ಟ್ಯಾಂಡ್ಸ್ ಔಟ್ ಕಾಸ್ ಯು ವೋಂಟ್ ಫೈಂಡ್ ಶರತ್ ಲೋಹಿತ ಅಶ್ವ ಇನ್ ಎನಿ ಫಿಲಿಮ್, ಯು ವಿಲ್ ಫೈಂಡ್ ಡಿಫ್ರೆಂಟ್ ಕ್ಯಾರೆಕ್ಟರ್, ವುಡ್ ಲವ್ ಟು ವರ್ಕ್ ವಿತ್ ಯು, ಇಟ್ಸ್ ಮೈ ಡ್ರೀಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಆಮ್ ಈಗರ್ಲಿ ವೈಟಿಂಗ್ ಫಾರ್ ಸಚ್ ಎನ್ ಆಪರ್ಚುನಿಟಿ ಕೃಷ್ಣಾಜಿ, ನೋಡೋಣ. ಯಾವಾಗ ಈಗ ಕಲಾವಿದರಾಗಿ ನಾವು ಕೂಡ ಒಳ್ಳೊಳ್ಳೆ ಪಾತ್ರಗಳನ್ನು ಬಯಸ್ತಾ ಇರ್ತೀವಿ, ಹಾತೊರಿತಾ ಇರ್ತೀವಿ, ಈ ಥರದ್ದು ಸಿಕ್ಕಿದ್ರೆ ಸಾಕು ಅಂತ. ಸೊ ಆ ಥರದ ಪಾತ್ರಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇರೋ ಕೆಲವೇ ಬೆರಳೆಣಿಕೆ ನಿರ್ದೇಶಕರುಗಳಲ್ಲಿ ನೀವೊಬ್ರು, ಕೃಷ್ಣ ಅವರು, ಎಸ್ ಕ್ಯಾಮರಾಮನ್ ಕೃಷ್ಣ ಅವರು, ಕ್ಯಾಮರಾಮನ್ ಅವರು ಬಹಳಷ್ಟು ಇದಾಗಿದ್ದಾರೆ. ಕ್ಯಾಮರಾಮನ್ ಅಲ್ಲಿ ಯಶಸ್ಸು ಸಾಧಿಸಿದ ಮೇಲೆ ಈಗ ನಿರ್ದೇಶನದತ್ತ ಹೆಚ್ಚು ಒಲವು ತೋರಿಸಿ ಕಳೆದ 2-3 ವರ್ಷದಿಂದ ಬರೀ ಇದ್ರ ಮೇಲೆ ಇದ್ದಾರೆ. ಇನ್ನೊಂದು ಯಾಕೆ ಮಾತು ಹೇಳಿದೆ ಅಂತಂದ್ರೆ, ಕೃಷ್ಣ ಅವರು ಕ್ಯಾಮ್ರಾ ಹ್ಯಾಂಡಲ್ ಮಾಡಬೇಕಾದ್ರೆ ಬರೀ ಅವ್ರು ಕ್ಯಾಮ್ರಾಮನ್ ಆಗಿ ಉಳಿದಿರಲ್ಲ, ಕರೆಕ್ಟ್, ಅವರು ನಿರ್ದೇಶಕರಿಗೆ ಏನೇನು ಬೇಕು ಒಬ್ಬ ಕಲಾವಿದನಿಗೆ ಅದೆಲ್ಲ ಮೊದಲೇ ತಯಾರು ಮಾಡಿಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಸೊ ಹಾಗಾಗಿ ಅದು ಒಂದು ಕಾಸ್ಟ್ಯೂಮ್ ಆಗೋದು, ಎಷ್ಟೋ ಕ್ಯಾಮ್ರಾಮನ್ಗಳು ಕಾಸ್ಟ್ಯೂಮ್ ಆರ್ಟಿಸ್ಟ್ ಹಾಕೊಂಡ್ರು, ಕಾಸ್ಟ್ಯೂಮ್ ಕಂಟಿನ್ಯೂಟಿ, ಈ ಆಕ್ಷನ್ ಕಂಟಿನ್ಯೂಟಿ ಇದ್ರ ಕಡೆ ಎಷ್ಟು ಗಮನ ಇಟ್ರಲ್ಲ. ಬಟ್ ಕೃಷ್ಣ ಅಂತ ಕ್ಯಾಮ್ರಾಮನ್ ಅಥವಾ ಯಾಕಂದ್ರೆ ಅವ್ರ ನಿರ್ದೇಶಕರಾದ್ಮೇಲೆ ನಾನು ಕೆಲಸ ಮಾಡಿಲ್ಲ, ಆದ್ರಿಂದ ಅದೇ ಬರುತ್ತೆ. ಅವರ ಸಿನಿಮಾಗಳನ್ನ ನೋಡಿ ನಾನು ಖುಷಿ ಪಟ್ಟಿದ್ದೇನೆ. ಬಹಳ ಡೀಟೇಲ್ಸ್ಗಳಿಗೆ ಗಮನ ಕೊಟ್ಟು ಆರ್ಟಿಸ್ಟ್ಗಳಿಂದ ಕೆಲಸ ತೆಗೆಯುವಂತ ಒಬ್ಬ ಕಲಾವಿದರು ಅವರು ಕೂಡ. ಸೊ ಹಾಗಾಗಿ ಕೃಷ್ಣ ಇಸ್ ಅನ್ ಅಮೇಝಿಂಗ್. ಬಹುಶಃ ಅವರ ಮುಂದಿನ ಚಿತ್ರದಲ್ಲಿ ನಿಮ್ಗೆ ಪಾತ್ರ ಸಿಗುತ್ತೆ ಅಂತ ಅಂದ್ಬಿಟ್ಟು ಆಶಿಸ್ತಾ. ಎಸ್, ಈಗ ಸೈಕೋ ಶಂಕರ ನಾಳೆ ಬಿಡುಗಡೆ ಆಗ್ತಾ ಇದೆ, ನಿಮ್ದು ಈ ಮೊನ್ನೆ ಕೂತ್ಕೊಂಡು ನಿನ್ನೆ ನಾನು ನಮ್ಮ ಪ್ರಭಾಕರ್ ಹತ್ರ ಮಾತಾಡ್ತಾ ಇದ್ದೆ, ನಾನು ಇದು ಸೈಕೋ ಪಾತ್ರ ಯಾರು ಮಾಡಿದ್ರೆ, ಶಂಕರನ್ ಪಾತ್ರ ಯಾರು ಮಾಡಿದ್ರೆ ಅಂತ ಅಂದ್ಬಿಟ್ಟು, ಆಕ್ಚುಲಿ ರಿವೀಲ್ ಮಾಡಿರಲಿಲ್ಲ, ಈಗ ನೀವು ಹೇಳ್ಬಿಟ್ರಿ. ಓ ಓಕೆ, ಪುನೀತ್ ಮಾಡಿದಾರೋ ಇಲ್ಲ ಅಂದರೆ ನಮ್ಮ ನವರಸನ್ ಮಾಡಿದಾರೋ, ಬಟ್ ಇನ್ನೊಂದು ತಮಾಷೆ ಏನು ಅಂತ ಅಂದರೆ, ಸೈಕೋ ಶಂಕರನ್ ಪಾತ್ರಕ್ಕೆ ಸೈಕೋ ಶಂಕರ್ ಪಾತ್ರ ಮಾಡ್ತಾರೆ ನಮ್ಮ ಪ್ರಭಾಕರ್ ಅಂತ ಅಂದ್ಬಿಟ್ಟು ಒಂದು ಕಡೆ ಬಂದ್ಬಿಟ್ಟಿತ್ತು ಅಂತ. ಇಬ್ರು ನೋಡಕ್ಕೆ ಒಂಥರನೇ ಇದಾರೆ, ಅಣ್ಣ ತಮ್ಮದ ತಮ್ಮದಿರ್ತಾರ. ಈ ಸಿನಿಮಾದಲ್ಲಿ ವಿಶೇಷ ಅಂತ ಅಂತ ಅನ್ಸೋದು ಏನು, ಸಿನಿಮಾ ಏನಕ್ಕೆ ಜನ ಬರಬೇಕು? ಕತೆ ವಿಶಿಷ್ಟವಾಗಿದೆ, ಬೇರೆ ರೀತಿಯಲ್ಲಿದೆ, ಕಥೆಯನ್ನು ಬೇರೆ ರೀತಿಯಲ್ಲಿ ವಿಭಿನ್ನವಾದ ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಆಮೇಲೆ ಕ್ಯಾರೆಕ್ಟರೈಸೇಷನ್ಸ್ಗಳಿದೆಯಲ್ಲ, ಅವೆಲ್ಲವೂ ಕೂಡ ಸಮಾಜದಲ್ಲಿ, ಸಮಾಜದ ಒಳಗಡೆ ನಾವು ಕಂಡರೂ ಕೂಡ ಅದರದೇ ಆದಂಥ ಒಂದು ಶೈಲಿ ಇದೆ, ಬೇರೆ ರೀತಿಯಲ್ಲೇ ಅವು ಕಾಣ್ತಾ ಹೋಗ್ತವೆ. ಬಹಳಷ್ಟು ಮನೋರಂಜನೆಗೆ ಸಂಬಂಧಪಟ್ಟ ಹಾಗೆ ಆ ಥರದ ಸೀನ್ಗಳಿದೆ, ಮೆಲೋಡ್ರಾಮಾ ಇದೆ, ತಮಾಷೆ ಇದೆ, ಕಾಮಿಡಿ ಇದೆ, ಆಕ್ಷನ್ ಇದೆ. ಒಟ್ಟಾರೆ ಪರ್ಫಾರ್ಮೆನ್ಸಿಂದ ಹಿಡಿದು ಟೆಕ್ನಿಕ್ಯಾಲಿಟೀಸಿಂದ ಹಿಡಿದು ಎಲ್ಲವೂ ಒಂದು ಹೊಸತನದಿಂದ ಕೂಡಿದೆ, ಹೊಸ ರೀತಿಯಲ್ಲೇ ಸಿನಿಮಾ ಮೂಡಿಬಂದಿದೆ. ಯಾವುದೇ ಸಿನಿಮಾ ಹಿಂದಿನ ಈ ಥರದ ದೋ ಟೈಟಲ್ ನೋಡಿದ ತಕ್ಷಣ ಯಾವುದೋ ಒಂದು ಸಿನಿಮಾ ಇನ್ನೂ ಹಿಂದೆ ಬಂದಿರೋ ಎಷ್ಟೋ ಸಿನಿಮಾಗಳಿಗೆ ಕಂಪೇರ್ ಮಾಡಬಹುದು, ಆದರೆ ಅದು ಶೀರ್ಷಿಕೆಯ ದೃಷ್ಟಿಯಿಂದ ಮಾಡ್ಬೋದೇನೋ ಗೊತ್ತಿಲ್ಲ. ಆದರೆ ಒಟ್ಟಾರೆಯಾಗಿ ಒಂದು ಕಥೆಯನ್ನು ಟ್ರೀಟ್ ಮಾಡಿರೋ ರೀತಿಯಾಗಲಿ, ಅದನ್ನು ತಲುಪಿಸೋದಕ್ಕೆ ಪ್ರಯತ್ನ ಪಟ್ಟಿರೋ ರೀತಿಯಾಗಲಿ, ಎಲ್ಲವೂ ವಿಭಿನ್ನವಾಗಿದೆ, ವಿಶಿಷ್ಟವಾಗಿದೆ. ಅದು ನಾನು ಹೇಳಿದ್ರೆ ಸಾಲದು, ಯಾಕಂತಂದ್ರೆ ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರೆ. ಹಾಗಾಗಿ ನಮ್ಮ ಬೆನ್ನನ್ನು ನಾವೇ ಚಪ್ಪರಿಸ್ಕೊಳ್ಳೋದು ಅಥವಾ ತಟ್ಕೊಳ್ಳೋದು ಮಾಡೋಕೆ ಹೋಗಬಾರ್ದು. ಬಟ್ ಒಂದು ಪ್ರಾಮಿಸ್ ಮಾಡಬಲ್ಲೆ, ಎಲ್ಲೂ ಮೋಸ ಮಾಡೋದಿಲ್ಲ. ಬಹಳ ಅಚ್ಚುಕಟ್ಟಾಗಿ ಒಂದು ತಾನು ಒಬ್ಬ ನಿರ್ದೇಶಕನಾಗಿ ಬೇರೆ ರೀತಿಯಲ್ಲೇ ಒಂದು ಒಂದು ಫುಟೇಜನ್ನು ಇಡಬೇಕಿಲ್ಲಿ ಅನ್ನೋ ಕಾರಣಕ್ಕೆ ಬಹಳಷ್ಟು ಬೇರೆ ರೀತಿಯಲ್ಲೇ ಪ್ರಯತ್ನ ಪಟ್ಟು ಅದನ್ನು ತಲುಪಿಸೋ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕ. ನನಗೆ ಒಟ್ಟಾರೆ ಸಿನಿಮಾ ಗೆಲ್ಲುತ್ತೆ, ಅದು ನಿಮ್ಗೆ ಇಷ್ಟ ಆಗುತ್ತೆ, ನೀವು ಪ್ರೀತಿಯಿಂದ ಆಶೀರ್ವಾದ ಮಾಡ್ತೀರಿ ಅಂತ ಬಹಳ ಪ್ರಾಮಾಣಿಕವಾಗಿ ಅಂದ್ಕೊಂಡಿದ್ದೀನಿ, ಆಶಿಸ್ತೀನಿ. ಇಲ್ಲ ಒಟ್ಟು ಏನಕ್ಕೆ ನಾನು ಇಪ್ಪ ಇದನ್ನು ಕೇಳಿದೆ ಅಂತಂದರೆ, ಸೈಕೋ ಶಂಕರ ಅಂತ ಅಂದರೆ ಅತ್ಯಾಚಾರ ಕೊಲೆ ಅನ್ನೋದೊಂದು ಬರುತ್ತೆ. ನಿನ್ನೆ ಕೂತ್ಕೊಂಡು ನಾನು ಲೈವಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಆ ಥರದ ಸೀನ್ಸ್ಗಳು ನಾವು ತೋರಿಸಿಲ್ಲ, ಅಂದರೆ ಅಶ್ಲೀಲವಾಗಿ ಯಾವುದನ್ನು ನಾವು ತೋರಿಸಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ನವರಸನ್ ಹೇಳ್ತಾ ಇದ್ರು. ಸೊ ಯಾರಿಗೂ ಮುಜುಗರ ಆಗಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಈ ಸಿನಿಮಾ ಇದಿದೆ ಅನ್ನೋದು. ಇನ್ನು ಸ್ವಲ್ಪ ಹೊತ್ತಿಗೆ ನಾವು ಸಿನಿಮಾ ನೋಡ್ತಾ ಇದ್ದೀನಿ, ಬಹುಶಃ ಇನ್ನೊಂದು 1/2 ಗಂಟೆನಲ್ಲಿ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ನೋಡ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಶರತ್ ಅವ್ರ ಜೊತೆಗೆ ಲೈವ್ ಬರ್ತೀನಿ, ಅವಾಗ ಏನು ಅನ್ಸುತ್ತೆ ಅಂತ ಹೇಳೋಣ.
ಸೊ ನಾಳೆ ಸೈಕೋ ಶಂಕರ ಬಿಡುಗಡೆ ಆಗ್ತಾ ಇದೆ. ಭಾಳ ಕಡೆ ಕೆಲವು ಕಡೆ ಥಿಯೇಟರ್ಗಳು ಸಮಸ್ಯೆನೂ ಆಗಿದೆ ಯಾವುದೋ ಒಂದು ಚಿತ್ರದಿಂದ ಅಂತ ಅಂದ್ಬಿಟ್ಟು ನಿನ್ನೆ ಹೇಳ್ತಾ ಇದ್ರು. ಏನೇ ಆದ್ರೂ ನವರಸನ್ ಈ ಚಿತ್ರನ ಆ್ಯಕ್ಟ್ ಮಾಡೋದ್ರ ಜೊತೆಗೆ ಡಿಸ್ಟ್ರಿಬ್ಯೂಷನ್ಗಳು ಹೆಲ್ಪ್ ಮಾಡಿರೋದ್ರಿಂದ ಒಳ್ಳೊಳ್ಳೆ ಥಿಯೇಟರ್ಗಳು ಅವ್ರಿಗೆ ಸಿಕ್ಕಿದೆ. ನಾಳೆ ಈ ಚಿತ್ರ ಯಶಸ್ವಿ ಆಗಲಿ, ನಿರ್ಮಾಪಕರ ಜೋಬು ತುಂಬಿಸ್ಲಿ, ಮತ್ತು 10 ವರ್ಷಕ್ಕೆ ಒಂದೊಂದು ಒಳ್ಳೆ ಪಾತ್ರ ಸಿಗ್ತಾ ಇರೋ ಶರತ್ ಅವ್ರಿಗೆ ಈ ವರ್ಷನೂ ಅದ್ಭುತವಾದ ಒಂದು ಪಾತ್ರ ಸಿಕ್ಕಿದೆ ಅನ್ನೋ ಭಾವನೆಯಲ್ಲಿ ಅವ್ರಿಗೂ ಶುಭ ಹೇಳುತ್ತಾ, ಈ ಸಿನಿಮಾ ನೋಡಿದ ಮೇಲೆ ಮತ್ತೆ ಇನ್ನೊಂದು ಸತಿ ನಾನು ಶರತ್ ಅವ್ರ ಜೊತೆ ಲೈವ್ಗೆ ಬರ್ತೀನಿ, ಕಾಯ್ತಾ ಇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ.